ಅಂದಂಗೆ ಏನ್ ಸರ್ ಇದು ನಿಮ್ಮ ಪ್ರಕಾರ ಅಂತ ಟೈಟಲ್ ಇಟ್ಟಿದ್ದೀರಾ? ನಿಮ್ಮ ಪ್ರಕಾರ ಅಂದ್ರೆ ಯಾರ ಪ್ರಕಾರ ಸರ್? ಈ ಕಿರುಚಿತ್ರನ ಕೊನೆವರೆಗೂ ನೋಡಿದ್ಮೇಲೆ ಜನ ಏನ್ ಹೇಳ್ತಾರೋ ಅವ್ರ ಪ್ರಕಾರ ಸರ್. ಓಕೆ, ಎಲ್ಲರೂ ರೆಡಿನಾ? ರೆಡಿ ಸರ್. ಓಕೆ, ಲೈಟ್ಸ್ ಸೌಂಡ್. ಒಂದು ನಿಮಿಷ. ಹಲೋ ಹೇಳಪ್ಪ. ನಿಮ್ಮ ಅಮ್ಮಂಗೆ ಹುಷಾರಿಲ್ಲ, ಸ್ವಲ್ಪ ಬೇಗ ಊರಿಗೆ ಬಾ. ಏನಾಯ್ತು? ನೀನು ಊರಿಗೆ ಬಾ, ಗೊತ್ತಾಗುತ್ತೆ. ಸರಿ, ನಾನು ಆದಷ್ಟು ಬೇಗ ಬರ್ತೀನಿ. ಓಕೆ, ರೆಡಿ? ಕ್ಯಾಮ್ರಾ ರೋಲಿಂಗ್, ಆಕ್ಷನ್. ಏನ್ ಕೃಷ್ಣ, ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ಹಾ, ನಾನು ಚೆನ್ನಾಗಿದ್ದೀನಿ. ಅಮ್ಮ ಕೃಷ್ಣ, ಈಗ ಬಂದ್ಯಾ ಕೃಷ್ಣ? ಚೆನ್ನಾಗಿರಪ್ಪ, ಎಷ್ಟು ದಿನ ಆಯ್ತು ನಿನ್ನ ನೋಡಿ. ಹೆಂಗಿದ್ಯಪ್ಪ? ನಾನು ಚೆನ್ನಾಗಿದ್ದೀನಮ್ಮ. ಅಜ್ಜಿ ಚೆನ್ನಾಗಿದ್ದೀರಾ? ನಿಮ್ಮಪ್ಪ ನೆನ್ನೆನೆ ಬತ್ತೀಯಾ ಅಂತ ಹೇಳಿತ್ತು, ನೀನು ಇವಾಗ ಬಂದಿದೀಯಾ? ನೆನ್ನೆ ಶೂಟಿಂಗ್ ಇತ್ತಮ್ಮ, ಅದನ್ನ ಮುಗಿಸ್ಕೊಂಡ್ ಬರೋ ಸ್ವಲ್ಪ ಲೇಟ್ ಆಯ್ತು. ಅದ್ ಬಿಡು, ಈಗ ನೀನ್ ಹೆಂಗಿದ್ಯಾ, ಹುಷಾರಾಗಿದ್ಯಾ ತಾನೆ? ನನ್ಗೇನಾಗಿತ್ತು, ನಾನು ಚೆನ್ನಾಗೇ ಇದ್ದೀನಲ್ಲ, ಗುಂಡ್ಕಲ್ ತರ ಕುತ್ಕೊಂಡು ಅಕ್ಕಿ ಬೀಸ್ತಾವಿನಿ. ಮತ್ತೆ ಅಪ್ಪ ನಿಂಗೆ ಹುಷಾರಿಲ್ಲ, ಊರಿಗೆ ಬಾ ಅಂತ ಕಾಲ್ ಮಾಡಿದ್ರು. ಹಂಗಂದ್ರ? ಓ ಅದಾ, ನಿಮ್ಮ ಅಪ್ಪ ನಿನ್ ತವ ಏನೋ ಮಾತಾಡ್ಬೇಕು ಅಂತ ಇದ್ರು, ನೀನ್ ಹಂಗೆ ಕರೆದ್ರೆ ಬರಕಿಲ್ವಲ್ಲ, ಅದಕ್ಕೆ ಸುಳ್ಳು ಹೇಳಿ ನನ್ಗೆ ಹುಷಾರಿಲ್ಲ ಅಂತ ಕರ್ಸ್ಕೊಂಡವ್ರೆ. ಏನಮ್ಮ, ನಾನು ಊರಿಗೆ ಬರಕ್ಕೆ ನಿಂಗೆ ಹುಷಾರಿಲ್ಲ ಅಂತ ಸುಳ್ಳು ಹೇಳಬೇಕಾ? ಸತ್ಯ ಹೇಳಿದ್ರೆ ಬರಕ್ಕಿಲ್ವಲ್ಲಪ್ಪ. ಹಂಗಂತ ಚೆನ್ನಾಗಿರ ಅಮ್ಮಂಗೆ ಹುಷಾರಿಲ್ಲ ಅಂತ ಸುಳ್ಳು ಹೇಳ್ತೀರಾ? ಲವ್, ಅವ್ಳಿಗೆ ಹುಷಾರಿಲ್ಲ ಅಂತ ಹೇಳಿದ್ದು ನೆನ್ನೆ, ನೀನು ನೋಡಿದ್ರೆ ಇವತ್ತು ಬರ್ತಾ ಇದೀಯ. ನಾನು ಸತ್ಯ ಹೇಳಿದ್ರು ನೀನು ಇದನ್ನೇ ತಾನೇ ಮಾಡ್ತಿದ್ದುದು. ಇದರಲ್ಲೇ ಗೊತ್ತಾಯ್ತದೆ ತಂದೆ ತಾಯಿ ಮೇಲೆ ನಿನಗೆ ಎಷ್ಟು ಕಾಳಜಿ ಇದೆ ಅಂತ. ನಾನು ನೆನ್ನೆನೇ ಬರಬೇಕು ಅಂದ್ಕೊಂಡಿದ್ದೆ, ಆದರೆ ಏನು ಮಾಡಲಿ, ಶೂಟಿಂಗ್ ಇತ್ತು, ಅದನ್ನು ಮುಗಿಸ್ಕೊಂಬರೋ ಸ್ವಲ್ಪ ಲೇಟ್ ಆಯಿತು. ಶೂಟಿಂಗು ಶೂಟಿಂಗು ಅಂತ ಯಾವಾಗಲೂ ಹೇಳ್ತಾನೆ ಇರ್ತೀಯ, ಅದರಿಂದಂತೂ ನಾಲ್ಕು ಸಂಪಾದನೆ ಅಂತೂ ಮಾಡಲಿಲ್ಲ. ನೀನು ಶೂಟಿಂಗ್ ಮಾಡ್ತಾನೇ ಇದೆಯಾ? ನಾನು ನೋಡ್ತಾನೇ ಇದ್ದೀನಿ. ರೀ ಮಗ ಈಗ ತಾನೇ ಬಂದಿದ್ದಾನೆ, ಆಗಲೇ ಜಗಳ ತೆಗೆದ್ರ? ನೋಡಮ್ಮಿ, ಅವನ ಮೇಲೆ ನಾನು ಜಗಳ ಆಡ್ತಾ ಇಲ್ಲ ಕಣಮ್ಮಿ. ಅವನು ಮಾಡ್ತಾ ಇರೋ ಕೆಲಸದಿಂದ ಅದೇನು ದುಡ್ದವನೇ, ಅದೇನು ಸಂಪಾದನೆ ಮಾಡ್ತವನೆ ಅಂತ ಹೇಳ್ತವನ ಅಷ್ಟೇ. ಸರಿ, ಈಗ ನಾನು ಸುಳ್ಳು ಹೇಳ್ಬಿಟ್ಟು ಏನು ಕುರಿ ಕರೆಸಿದ್ದು ಅದನ್ನು ಹೇಳಿ. ನೋಡ್ಲ, ನಮಗೂ ವಯಸ್ಸಾಯ್ತಾ ಬಂತು. ಆ ಬೆಂಗಳೂರಲ್ಲಿ ಹಾಳಾ ಸಿನಿಮಾ ಎಲ್ಲ ಬಿಟ್ಟು ನಮ್ಮ ತೋಟ ನೋಡಿಕೊಂಡು ವ್ಯವಸಾಯ ನೋಡಿಕೊಂಡು ನಮ್ಮ ಜೊತೆಲೇ ಇದ್ಬಿಡು. ಇದನ್ನ ಹೇಳಕ್ಕೆ ಕಂಡ್ಲ ನಿನ್ನ ನಿಲ್ಲಿ ಕರೆಸಿದ್ದು. ಹೂಂಕಣ್ ಕೃಷ್ಣ, ಈ ಸಿನಿಮಾ ಗಿನ್ಮಾ ಎಲ್ಲ ನಮ್ಮಂಥವ್ರಿಗಲ್ಲ, ಸುಮ್ಕೆ ಬಂದ್ಬಿಡು. ಅದೆಂಗಮ್ಮ ಹೇಳ್ತೀರಾ ಸಿನಿಮಾ ಗಿನ್ಮಾ ಎಲ್ಲ ನಮ್ಮಂಥವ್ರಿಗಲ್ಲ ಅಂತ? ಲೋ, 5 ವರ್ಷದಿಂದ ನೀನು ಸಿನಿಮಾ ಮಾಡಿ ಸಂಪಾದನೆ ಮಾಡಿದ್ಯಲ್ಲ, ಅದು ನೋಡಿ ಕಂಡ್ಲ ಹೇಳ್ತಾ ಇರೋದು. ಓ ಹೌದಾ, ಹಂಗಾರೆ ನಾನು ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀನಿ ವ್ಯವಸಾಯ ಮಾಡ್ತಾರದನ್ನ. ಆ ವ್ಯವಸಾಯ ಮಾಡಿ ಮಾಡಿ ನಿಮ್ಗೆ ವಯಸ್ಸಾಯ್ತು ಅನ್ನೋದು ಬಿಟ್ಟರೆ ಅದರಿಂದ ನೀವೇನು ಸಂಪಾದನೆ ಮಾಡಿದ್ದೀರಾ? ಏನು ಸಂಪಾದನೆ ಮಾಡಿದ್ದೀನಿ ಅಂತನ? ಆ ವ್ಯವಸಾಯ ಮಾಡಿನೇಕಲ್ಲ ಈ ಮನೆ ಕಟ್ಸಿದ್ದು, ನಿನ್ನ ಓದಿಸಿ ಬೆಳೆಸಿ ದೊಡ್ಡವನಾಗಿ ಮಾಡಿದ್ದು. ಹಂಗಂತ ನಾನು ವ್ಯವಸಾಯ ಮಾಡ್ಕೊಂಡೇ ಇದ್ಬಿಡ್ಲ? ಹಂಗೆ ನಾನು ಮಾಡಿದ್ರೆ ನಿನ್ನನ್ನು ಓದಿಸಿದ್ದಕ್ಕೂ ಏನು ಪ್ರಯೋಜನ? ಓಹೋ, ಹೀಗೆ ನೀನು ಓದಿದ್ರ ಮೇಲೆ ಕೆಲಸ ಮಾಡ್ತಾ ಇದ್ದೀನಿ ಅಂದ್ಕೊಂಡಿದ್ಯೋ? ಏಯ್, ಆಳ ಸಿನಿಮಾ ಮಾಡ್ಕೊಂಡು ಕೂತಿದ್ಯಾ, ಅದು ಬಿಟ್ಟು ಊರಲ್ಲಿ ವ್ಯವಸಾಯ ಏನಾದರೂ ಮಾಡಿದಿದ್ರೆ ನಾಲ್ಕು ಸಂಪಾದನೆ ಏನಾದರೂ ಮಾಡ್ಬೋದಾಗಿತ್ತು. ಹೌದೌದು, ಈ 5 ವರ್ಷದಿಂದ ವ್ಯವಸಾಯದಲ್ಲಿ ಎಷ್ಟು ಲಾಸ್ ಮಾಡ್ಕೊಂಡಿರಿ ಅಂತ ನನಗಿನ್ನು ಚೆನ್ನಾಗಿ ನಿಮಗೆ ಗೊತ್ತು. 5 ವರ್ಷಕ್ಕೆ ಹೋಲಿಸ್ಕೊಂಡ್ರೆ ನೀವು ಮಾಡಿರೋ ವ್ಯವಸಾಯಕ್ಕೂ ನಾನು ಮಾಡಿರೋ ಸಿನಿಮಾಗೂ ಏನು ವ್ಯತ್ಯಾಸ ಇಲ್ಲ. ನೋಡು ನೋಡು, ನಿನ್ನ ಕೆಲಸಕ್ಕೆ ಬರೋ ಸಿನಿಮಾನ ನನ್ನ ವ್ಯವಸಾಯದ ಜೊತೆ ಹೋಲಿಸ್ಬೇಡ. ಯಾಕೆ ಹೋಲಿಸ್ಬಾರ್ದು? ಹೋಲಿಸ್ತೀನಿ, ಸಿನಿಮಾ ಮಾಡೋದು ವ್ಯವಸಾಯ ಮಾಡ್ದಂಗೆನೆ. ಅಯ್ಯೋ, ಹೆಂಗನ ಮಾಡ್ಕೊ ಹೋಗಿ, ನಂಗೂ ಹೇಳಿ ಹೇಳಿ ಸಾಕಾಗೋಗದೆ. ಸರಿ ಹೇಳಪ್ಪ, ಅದು ಹೆಂಗೆ ಹೇಳ್ತೀಯ, ಸಿನಿಮಾ ಮಾಡೋದು ವ್ಯವಸಾಯ ಮಾಡೋದಂಗೆ ಅಂತ? ಹೆಂಗೆ ಅಂದರೆ, ನಿನಗೆ ವ್ಯವಸಾಯ ಮಾಡೋಕ್ಕೆ ಭೂಮಿ ಎಷ್ಟು ಮುಖ್ಯನೋ ಹಂಗೆ ನನ್ನ ಸಿನಿಮಾ ಮಾಡೋಕ್ಕೆ ಕತೆನೂ ಅಷ್ಟೇ ಮುಖ್ಯ. ನಿನ್ನ ಭೂಮಿಗೆ ಮಳೆ ಎಷ್ಟು ಮುಖ್ಯನೋ ಹಂಗೆ ನನ್ನ ಕತೆಗೆ ಪ್ರೊಡ್ಯೂಸರು ಅಷ್ಟೇ ಮುಖ್ಯ. ನಿನ್ನ ಭೂಮಿ ಉಳುಮೆ ಮಾಡೋಕ್ಕೆ ನೇಗ್ಲೆತ್ ಎಷ್ಟು ಮುಖ್ಯನೋ ಹಂಗೆ ನನ್ನ ಕತೆ ಶೂಟ್ ಮಾಡೋಕ್ಕೆ ಕ್ಯಾಮ್ರಾ ಕ್ಯಾಮ್ರಾಮ್ಯಾನು ಅಷ್ಟೇ ಮುಖ್ಯ. ನೀ ಭೂಮಿಗೆ ಹಾಕೋ ಬಿತ್ತನೆ ಬೀಜ ಎಷ್ಟು ಮುಖ್ಯನೋ ಹಂಗೆ ನನ್ನ ಸಿನಿಮಾದಲ್ಲಿ ಆಕ್ಟ್ ಮಾಡೋ ಕಲಾವಿದರು ಅಷ್ಟೇ ಮುಖ್ಯ. ಇಷ್ಟೆಲ್ಲ ಮಾಡಿ ಕೊನೆಗೊಂದಿನ ನೀವು ಬೆಳೆ ಬೆಳಿತೀರಾ, ನಾನು ಸಿನಿಮಾ ಮಾಡ್ತೀನಿ. ನೀವು ಬೆಳೆದಿರೋ ಬೆಳೆ ತಗೊಂಡು ಮಾರ್ಕೆಟ್ಗೆ ಹಾಕ್ತೀರಾ, ನಾನು ಮಾಡಿರೋ ಸಿನಿಮಾ ತಗೊಂಡು ಥಿಯೇಟ್ರಿಗೆ ಬಿಡ್ತೀನಿ. ಒಟ್ಟಲ್ಲಿ ಕೊನೆಯಲ್ಲಿ ನಮ್ಮಿಬ್ಬರು ಸೋಲು ಗೆಲುವು ಡಿಸೈಡ್ ಮಾಡೋದು ಜನಗಳೇನದ ಮರಿಬೇಡಿ. ಮರ್ತಿಲ್ಲಪ್ಪ, ನೀನು ಹಿಂದೆ ಒಂದು ಸಿನಿಮಾ ಮಾಡಿದ್ದೆ, ತುಂಬ ಚೆನ್ನಾಗಿತ್ತು, ಥಿಯೇಟ್ರಲ್ಲಿ ಹಾಕಿರಲಿಲ್ಲ, ಜನ ಯಾಕೆ ನೋಡಿಲ್ಲ ಅನ್ನೋದನ್ನ ನಾನು ಇನ್ನೂ ಮರ್ತಿಲ್ಲಪ್ಪ. ಹೌದಾ, ಹಂಗಾದ್ರೆ ನೀವು 2 ವರ್ಷದಿಂದ ಕಬ್ಬಾಗ್ತಾಗ ಆ ವರ್ಷ ಕಬ್ಬು ತುಂಬ ಚೆನ್ನಾಗಿದ್ರು ಸರಿಯಾಗಿ ಬೆಲ್ಲ ಮಾಡೋಕ್ಕಾಗಲಿಲ್ವಲ್ಲ, ಯಾಕೆ?
ಆ ವರ್ಷ ಬೆಲ್ಲ ಮಾಡ್ದನು ವಸ್ಬ. ಅವನ್ಗೆ ಯಾವ ರೀತಿ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಅದು ಅಲ್ದೆ ನಾನ್ ಫಸ್ಟ್ ಟೈಮ್ ಕಬ್ ಬೆಳೆದಿದ್ದು, ನನಗೂ ಯಾವ ರೀತಿ ಮಾಡಿಸ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಹಂಗೇನೆ ನನ್ ಫಸ್ಟ್ ಸಿನಿಮಾಗೂ ಆಗಿದ್ದು. ಸರಿಯಪ್ಪ, ಅದೇನೋ ಫಸ್ಟ್ ಫಿಲಮ್ ಬಿಡು, ಅದಾದ್ಮೇಲೆ ಫಿಲಮ್ ತೆಗ್ದಲ್ಲ, ಅದೇನಾಯ್ತು? ಏಳೆ ಹೆಸರಿಲ್ದಂಗ್ ಹೊಂಟೋಗ್ಬಿಡ್ತು. ಆದ್ರೂ ಫಿಲಮ್ ತೆಗಿತೀನಿ ಅಂತೀಯಲ್ಲ, ಅದ್ ಯಾವ ನಂಬಿಕೆ ಮೇಲೆ ತೆಗಿತಾ ಇದೀಯಾ? ಯಾವ ನಂಬಿಕೆ ಮೇಲ? ನೀವು ಓದ್ ಬೇಸಿಕಲ್ಲಿ ಇರೋ ಬೋರಲ್ಲಿ ನೀರು ಕಮ್ಮಿ ಬರ್ತಿದೆ ಅಂತ ಹೇಳಿ ಇನ್ನೊಂದು ಬೋರ್ ಹಾಕ್ಸಿದ್ರಲ್ಲ, ಅದ್ರಲ್ಲಿ ನೀರು ಸಿಕ್ತಾ? ಒಂದು ಡ್ರಾಪು ಸಿಗ್ಲಿಲ್ಲ. ಹಂಗಾದ್ಮೇಲೆ ಮತ್ತೆ ಬೇಸಿಕಲ್ಲಿ ಇನ್ನೊಂದು ಬೋರ್ ಹಾಕ್ಸ್ಬೇಕು ಅಂತ ಪಾಯಿಂಟ್ ಮಾಡಿಸಿದ್ರಲ್ಲ, ನೀವ್ಯಾ ನಂಬಿಕೆ ಮೇಲೆ ಮಾಡಿಸಿದೀರ? ಓದ್ ಸಲ ಏನೋ ಗಂಗಮ್ಮ ತಾಯಿ ಕೈ ಕೊಟ್ಲು. ಈ ಸಲ ಪಾಯಿಂಟ್ ಹಾಕ್ಸ್ಬೇಕಾದ್ರೆ ಹೋಗಿ ಮಂಜುನಾಥ ಸ್ವಾಮಿನ ಕೇಳ್ಕೊಂಡೆ. ಬಲಗಡೆ ಹೂವು ಕೊಟ್ಟ, ಆ ನಂಬಿಕೆ ಮೇಲೆ ನೀರು ಸಿಕ್ಕೇ ಸಿಗುತ್ತೆ ಅಂತ ಈ ಸಲ ಬೋರ್ ಪಾಯಿಂಟ್ ಹಾಕ್ಸ್ಬೇಕು ಅನ್ಕೊಂಡಿದ್ದೀನಿ. ಹಾ, ನೀವ್ ಹೆಂಗ ದೇವ್ರ ಮೇಲೆ ನಂಬಿಕೆ ಇಟ್ಟಿದ್ದೀರೋ ಹಂಗೇನೆ ಈ ಸಲ ನಾನು ಮಾಡಿರೋ ಕತೆ ಕೇಳಿ ಪ್ರೊಡ್ಯೂಸರ್ ಕತೆ ತುಂಬಾ ಚೆನ್ನಾಗಿದೆ, ಇದನ್ನ ಸಿನಿಮಾ ಮಾಡಿದ್ರೆ ಗೆದ್ದೆ ಗೆಲ್ಲುತ್ತೆ ಅನ್ನೋ ಭರವಸೆಯಿಂದ ಅವ್ರು ದುಡ್ಡಾಗ್ತಾರಕ್ಕೆ ನಾನ್ ಸಿನಿಮಾ ಮಾಡ್ತಾರದು. ಗೆಲ್ಲುತ್ತೆ ಗೆಲ್ಲುತ್ತೆ ಅಂತ 3 ವರ್ಷದಿಂದ ಅದೊಂದೇ ಫಿಲಮ್ ಮಾಡ್ತಾ ಇದೀಯ. ಆ ಪ್ರೊಡ್ಯೂಸರು ಅದ್ ಯಾವ ನಂಬಿಕೆ ಮೇಲೆ ನಿನ್ ಪಿಕ್ಚರ್ ಮೇಲೆ ದುಡ್ಡಾಗ್ತಾ ಇದನೋ ನಾನ್ ಬೇರೆ ಕಾಣೆ. ಯಾವ ನಂಬಿಕೆ ಮೇಲ? ನೀವು 5 ವರ್ಷದಿಂದ ಅಡಕೆಗಳು ನೆಟ್ರಲ್ಲ, ಇಲ್ಲಿವರೆಗೂ ಅವಳಿಂದ 1 ರೂಪಾಯಿ ಲಾಭ ಬಂದಿಲ್ಲ ಅಂದ್ರು, ನಿಮ್ ಕೈಯಾರ ದುಡ್ಡು ಖರ್ಚು ಮಾಡ್ಕೊಂಡು 5 ವರ್ಷದಿಂದ ಅವಳಿಗೆ ನೀರು ಗೊಬ್ಬರ ಆಗ್ತಾ ಇದಿರಲ್ಲ, ನೀವ್ ಯಾವ ನಂಬಿಕೆ ಮೇಲೆ ಆಗ್ತಾ ಇದೀರಾ? ಏಯ್, ಇವತ್ತಲ್ಲ ನಾಳೆ ಅವು ಒಳ್ಳೆ ಫಸ್ಲು ಕೊಟ್ಟೆ ಕೊಡ್ತಾವಕ್ಕಲ್ಲ, ಆ ನಂಬಿಕೆ ಮೇಲೆ ಕಂಡು ಅವುಗಳನ್ನ ಇವತ್ತು ನಾನು ನೋಡ್ಕೊತಾ ಇರೋದು. ಹಂಗೇನೆ ನೀವ್ ಹೆಂಗ ಅಡಕೆಗಳ ಮೇಲೆ ನಂಬಿಕೆ ಇಟ್ಟಿದ್ರು, ಹಂಗೇನೆ ಪ್ರೊಡ್ಯೂಸರ್ ನನ್ನ ಸಿನಿಮಾ ಮೇಲೆ ಇಟ್ಟಿರೋದು. ನೋಡ್ಲಾ, ನಾನು ಏನ್ ಹೇಳಿದ್ರು ಅದಕ್ಕೆ ಒಂದ್ ಜವಾಬ್ ಬೆಳ್ತಾನೆ ಇದೀಯಾ? ಬಣ್ಣದ ಲೋಕದಲ್ಲಿ ಇರೋ ನಿನಗೆ ನಾನಂತೂ ಬಾಯಿ ಕೊಡೋಕ್ಕಾಗಲ್ಲ. ನೋಡಮ್ಮಿ, ಕೊನೆಯದಾಗಿ ಹೇಳ್ತಾ ಇದ್ದೀನಿ, ಅವನು ಸಿನಿಮಾ ಮಾಡೋದು ಬಿಟ್ಟು ನಾನು ಹೇಳ್ದಂಗೆ ಕೇಳ್ಕೊಂಡು ಇಲ್ಲಿ ಬಿದ್ದಿರ್ತಾನೋ ವ್ಯವಸಾಯ ಮಾಡ್ಕೊಂಡಿಲ್ವೋ ಕೇಳಮ್ಮಿ. ಇಲ್ಲಮ್ಮ, ನಾನು ಅನ್ಕೊಂಡ್ರೆ ಕೆಲಸ ನಾನು ಮಾಡೋವರೆಗೂ ಬಿಡಲ್ಲ. ಓಹ್, ಹಂಗಂದ್ರೆ ನೀ ಸಿನಿಮಾ ಮಾಡೋದು ಬಿಡಲ್ವೋ? ನೋಡಮ್ಮಿ, ಅದೆಂಗ್ ಸಿನಿಮಾ ಮಾಡಿ ಉದ್ದಾರ ಆಗ್ತಾನೋ ನಾನು ನೋಡೇ ಬಿಡ್ತೀನಿ ಕಣಮ್ಮಿ. ಆಯ್ತು, ನೋಡೇ ಬಿಡೋಣ. ನೋಡುವ? ಆಯ್ತು, ನೋಡೋಣ. ಆಯ್ತು, ನೋಡೇ ಬಿಡುವಾ. ಅಮ್ಮ, ನಾನು ಇನ್ ಬರ್ತೀನಿ. ಕೃಷ್ಣ ಮೇಯ್, ಹೋದ್ರೆ ಹೋಯ್ತಾನೆ, ನಾನು ತೋಟ ತಕ್ಕೋಗಿದ್ದು ಬರ್ತೀನಿ. ಹಸುಗಳಿಗೆ ಮೇವ್ ಹಾಕು. ಅಯ್ಯೋ, ನಾನೆಂತ ಪಾಪಿ ತಾಯಿ, ಅವನಿಗಂತೂ ಊಟ ಮಾಡು ಅಂತಾನು ಹೇಳಿಲ್ವಲ್ಲ. ಕೃಷ್ಣ, ಏನಮ್ಮ ಸಿನಿಮಾ ವ್ಯವಸಾಯ ಅನ್ಕೊಂಡು ಅಪ್ಪ ಮಕ್ಕಳು ಇಬ್ರು ಉದ್ದಾಡ್ಕೊಂಡು ಜಿದ್ದಾಜಿದ್ದಲ್ಲಿ ಹೋದ್ರಲ್ಲ, ಇದ್ರಲ್ಲಿ ಯಾರು ಗೆಲ್ಲರು? ಯಾರಮ್ಮ ಇದ್ರಲ್ಲಿ ಯಾರು ಅಂತ ನಾನು ಹೆಂಗೆ ಹೇಳಿಗೌಡ್ರೆ? ಲಾಸ್ ಆದರೂ ವ್ಯವಸಾಯ ಮಾಡೋದು ಇವ್ರು ಬಿಡೋಕ್ಕಿಲ್ಲ, ಸೋತ್ರು ಸಿನಿಮಾ ಮಾಡೋದು ಇವ್ನು ಬಿಡೋಕ್ಕಿಲ್ಲ. ಇವರಿಬ್ರು ಹಡ್ದಲ್ಲಿ ಯಾರು ಗೆಲ್ತಾರೆ ಅಂತ ನನಗೇನು ಗೊತ್ತು? ನೀವೇ ನೋಡ್ತಿದ್ದೀರಲ್ಲ ಇಷ್ಟೊತ್ತು, ನೀವೇ ಹೇಳಿ ಇವ್ರ ಜಗಳದಲ್ಲಿ ಯಾರು ಗೆಲ್ತಾರೆ ಅಂತ. ಶಾರ್ಟ್, ಓಕೆ, ಪ್ಯಾಕ್ ಅಪ್. ಸೂಪರ್ ಬಿಡಿ ಸರ್, ನಿಮ್ಮ ಪ್ರಕಾರ ನೀವು ಹೇಳ್ದಂಗೆ ನೋಡೋರ ಪ್ರಕಾರನೇ ಬಿಡಿ ಸರ್ ಈ ಚಿತ್ರ. ಥ್ಯಾಂಕ್ ಯು ಸರ್. ಸರಿ ಸರ್, ನಮ್ಮ ತಾಯಿಗೇನೋ ಹುಷಾರಿಲ್ವಂತೆ, ನಾನು ನಾಳೆ ಊರಿಗೆ ಹೋಗ್ಬಿಟ್ಟು ಬರ್ತೀನಿ ಸರ್. ಓಕೆ ಸರ್, ನೀವು ಆರಾಮಾಗಿ ಓಟ್ ಬನ್ನಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.